ಆಗಲ್ಲ, ನೀವು ಕೂರಕ್ಕೆ ಬಿಡಲ್ಲ ನಾವು, ದಯವಿಟ್ಟು ಬನ್ನಿ. ಆತ್ಮೀಯರೇ, ವೇದಿಕೆ ಮೇಲಿರತಕ್ಕಂಥ ಹಿರಿಯರೇ, ಈ ಸನ್ನಿವೇಶದಲ್ಲಿ ಏನು ಮಾತಾಡಬೇಕು ಅನ್ನೋದು ಬಹಳ ಕಷ್ಟ. ಈ ಥರದ ಫಂಕ್ಷನ್ಗಳಿಗೆ ನಾನು ಹೋದದ್ದು ಬಹಳ ಕಮ್ಮಿ. ಅಲ್ಲಿ ಬಸವನಗುಡಿನಲ್ಲಿ ಒಂದು ವರ್ಲ್ಡ್ ಕಲ್ಚರ್ದು ಒಂದು ಜಾಗ ಇದೆ, ಅಲ್ಲಿ ಯಾವಾಗಲಾದರೂ ಪುಸ್ತಕ ಬಿಡುಗಡೆ ಕರೆಯೋರು. ಇವತ್ತು ಬರ್ತಾ ಅದೇ ಮಾತಾಡ್ತಾ ಬಂದ್ವಿ. ಬೆಳಗ್ಗೆ ತಿಂಡಿ ಅರೇಂಜ್ ಮಾಡಿದ್ರೆ ಅಲ್ಲಿ ಜನ ಬಂದಿರೋರು. ತಿಂಡಿ ಅರೇಂಜ್ ಮಾಡದೇ ಇರೋ ಜಾಗದಲ್ಲಿ ಪ್ರಾಬಬ್ಲಿ ವರ್ಲ್ಡ್ ಕಲ್ಚರು ತಿಂಡಿ ಅರೇಂಜ್ ಮಾಡಿರೋದ್ರೆ ಜನ ಬರ್ತಾರೆ, ಪುಸ್ತಕ ಬಿಡುಗಡೆ ಎಲ್ಲ ಒಂದಕ್ಕೊಂದಕ್ಕೆ ಹೊಂದಾಣಿಕೆನೋ ಅಲ್ವೋ ಗೊತ್ತಿಲ್ಲ ನನಗೆ. ಮತ್ತೆರಡನೇದು, ನಮ್ಮ ಚಿಕ್ಕ ವಯಸ್ಸಲ್ಲಿ ಪುರ್ಸತ್ತಾಗಿದ್ವಿ, ಆದರೆ ಏನೇನೋ ಮಾಡೋಕ್ಕಾಗ್ತಿತ್ತು. ಈಗ ಎಲ್ಲರೂ ಎಷ್ಟು ಬ್ಯುಸಿ ಆಗಿದ್ದಾರೆ ಅಂದರೆ ನೀವು ಏನು ಮಾಡ್ತಾ ಇದ್ದೀರ ಅಂತ ಕೇಳಿ, ಒಂದು ಪದದಲ್ಲಿ ಯಾರು ಹೇಳೋದೇ ಇಲ್ಲ. ಏನೇನೇನೇನೇನೋ ಮಾತಾಡ್ತಾ ಇರ್ತಾರೆ, ಆದರೆ ಯಾರಿಗೂ ಯಾವುದಕ್ಕೂ ಪುರ್ಸತ್ತಿರಲ್ಲ. ಅಫ್ಕೋರ್ಸ್, ಒಂದು ಸಂಜೆ ಬಂದು ಟಿ ವಿ ನೋಡಿದ ಕೂಡಲೇ ಬಹಳ ಡಿಪ್ರೆಸ್ಸಿಂಗ್ ಆದ ಸೀನ್ಗಳು ಒಂದಷ್ಟು ನೋಡಿದ್ದಾಯಿತು. ನ್ಯೂಸ್ ಓದಿದ ಕೂಡಲೇ ಮತ್ತೆ ಅವರಿಗೆ ಜೈಲು, ಗಳಗಳ ಹತ್ರು, ಅವರ ತಾಯಿ ಕಣ್ಣೀರ ಕೋಡಿ ಹರಿಸಿದ್ರು. ಹೆತ್ತದ್ದಕ್ಕೆ ಹರಿಸಬೇಕಾದ ಕಣ್ಣೀರ ಕೋಡಿ, ಆಮೇಲೆ ಕ್ರಿಯೆಗೆ ಹರಿಸಿ ಏನು ಪ್ರಯೋಜನ ಇದೆ ಅಲ್ವಾ? ಇಂಥದ್ದು ಹೆರಬಾರದಿತ್ತು ಅಂತ ಹೇಳಿ ಕಣ್ಣೀರು ಕೋಡಿ ಹರಿಸ್ಬೇಕಾಗಿತ್ತೇನೋ? ಜೈಲಿಗೆ ಹೋದ ಅಂತ ಕಣ್ಣೀರು ಕೋಡಿ ಹರಿಸಿ ಅದರ ಬಗ್ಗೆ ನಾವು ದೊಡ್ಡ ಸ್ಥಿತಿಯಲ್ಲಿ ಹೇಳಿಕೊಂಡು ಬೇರೆ ಸಂತೋಷ ಪಡ್ತೀವಿ. ಪ್ರಾಬಬಲಿ ಎಲ್ರೂ ಒಂದು ಅರ್ಧರ್ಧ ಗಂಟೆ ಭಾನುವಾರ ದಿನ ಈ ತರಹದ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ರೆ ಅಷ್ಟು ಕಳ್ಳತನ, ಅಷ್ಟು ಗೋಸಂಬಿತನ, ಅಷ್ಟು ಮೋಸ ಕಮ್ಮಿ ಆಗತ್ತೆ ಅಂತ ಕಾಣುತ್ತೆ. ಅದೇನೋ ಹಾಡು ಕೇಳಿದ್ರೆ ಪ್ರಪಂಚ ಮರಿಬೋದು, ನೃತ್ಯ ನೋಡಿದ್ರೆ ಪ್ರಪಂಚ ಮರಿಬೋದು, ಒಳ್ಳೆ ಮಾತು ಕೇಳಿದ್ರೆ ಮರಿಬೋದು, ಆದರೆ ದುಡ್ಡು ಹೇಳಿಸ್ತಾ ಇದ್ರೆ ಪ್ರಪಂಚ ಮರೆಯತ್ತಾ? 30 ವರ್ಷ ಇನ್ಕಮ್ ಟ್ಯಾಕ್ಸಲ್ಲಿ ಕಳೆದು ಬಂದವನು ನಾನು, ಗೊತ್ತಾಗಿದೆ ಇವಾಗ. ಹುಚ್ಚದು ಹಣ, ಬರೀ ಹುಚ್ಚು. ಎಣಿಸ್ತಾ ಇದ್ರೆ ಎಣಿಸ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಅದೊಂಥರ ನವೇ ಇದ್ದಂಗೆ ವಾಸಿ ಆಗದ್ದು, ಇರಬಾರ್ದು ಜಾಸ್ತಿ. ಆದರೆ ಬಹಳ ಜನಕ್ಕೆ ಇದೆ, ಯಾಕಂದ್ರೆ ಬೆಳಗ್ಗೆ ವಾಕಿಂಗ್ ಅಂತ ಅಕಸ್ಮಾತ್ ಹೋದರೆ ಕಿವಿಗೆ ಬೀಳೋದು ಡಾಲರ್ಗೆ ಎಷ್ಟು ರೂಪಾಯಿ ಅಂತ. ಮಗ ಅಲ್ಲಿ ಡಾಲರಲ್ಲಿ ದುಡಿಯುತ್ತಿರ್ತಾನೆ, ನಾವಿಲ್ಲಿ ಗುಣಿಸ್ತಾ ಇರ್ತೀವಿ. ಗುಣಾಕಾರ ಚೆನ್ನಾಗಾಗತ್ತಷ್ಟೇ, ಹೊಟ್ಟೆ ತುಂಬುತ್ತೆ ಇಲ್ಲೋ ಗೊತ್ತಿಲ್ಲ, ಗುಣಾಕಾರ ಅಂತೂ ಚೆನ್ನಾಗಾಗತ್ತೆ. ಎನಿವೇ, ಈ ತರಹದ ಸಮಾರಂಭಕ್ಕೆ ಸಂಗೀತದ ಯಾವುದೇ ತರಹದ ಜ್ಞಾನವಿಲ್ಲದಂತಹ ನನ್ನೊಬ್ಬನ ಕರೆಸಿ ಅದಕ್ಕೆ ನಾನು ಕೃತಜ್ಞತೆಗಳನ್ನು ಅರ್ಪಿಸಬೇಕು. ಎರಡನೇದು, ಈ ಥರದ ಸಮಾರಂಭದ ಭಾಗವಾಗೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಪ್ರಣವ್ ದಂಪತಿಗಳಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ ತಮಗೂ ಕೃತಜ್ಞತೆಗಳು. ನಮಸ್ಕಾರ. ಇಲ್ಲಾಗಲೇ ಹಿಂದ್ಗಡೆ ಒಂದು ಡೈಲಾಗ್ ಬಂತು, ಇದು ಯಾಕೆ ಇಷ್ಟು ಬೇಗ ಮುಗಿಸ್ತಾ ಇದ್ದಾರೆ, ಇನ್ನು ಸ್ವಲ್ಪ ಹೊತ್ತು ಮಾತಾಡಿ ಅಂದರೆ ಇಷ್ಟೊಂದು ಕಂಜೂಸು ಅಂತ ಇಲ್ಲೊಂದು ಆಗಲೇ ಬಿತ್ತು ಡೈಲಾಗ್ ಇಲ್ಲಿ. ಆದರೆ ಪ್ರತಿಯೊಂದನ್ನು ಕೂಡ ಸಂದರ್ಭ ಹಾಗೂ ವಿಷಯದ ಮಿತಿಯನ್ನು ಅತ್ಯಂತ ಅದ್ಭುತವಾಗಿ ಗುರುತು ಮಾಡಬಲ್ಲ ಶಕ್ತಿ ಇರೋ ಸೇತುರಾಮ್ ಅವ್ರಿಗೆ ಇನ್ನು ಮಾತಾಡಿ ನಾವು ಕೇಳೋ ಹಾಗೂ ಇಲ್ಲ. ಅವ್ರು ಮಾತು ಮುಗಿಸಿದ್ರು ಅಂದರೆ ಕೇಳಿ ಖುಷಿಪಟ್ಟು ಸುಮ್ಮನಾಗಬೇಕಷ್ಟೆ. ಆಗಲೇ ಸೇತುರಾಮ್ ಅವ್ರನ್ನ ಮಾತಾಡಿ ಅಂದರೆ ಅಳದು ಸುರಿದು 2 ನಿಮಿಷನಲ್ಲಿ ಸುಮ್ಮನೆ ಒಂದ್ಸತಿ ಹಿಂಗೆ ಅಂದ್ಬಿಟ್ಟು ಹೊರಟೋದ್ರು. ತೃಪ್ತಿ ಆಗಿಲ್ಲ, ನಮ್ಗೆ ಸಾಕಾಗಿಲ್ಲ, ದಯವಿಟ್ಟು ಇನ್ನೇನಾದರೂ ಮಾಡಿ ಅಂತ ಆಗಿಂದ ತಲೆ ತಿಂತಾ ಇದ್ವಿ. ಅದರಿಂದ ದಯವಿಟ್ಟು ಮತ್ತೊಂದು ಸತಿ ಮೈಕ್ ಕೊಡ್ತೀವಿ, ಸ್ವಲ್ಪ ನಮ್ಮನ್ನು ನಿಮ್ಮ ಮಾತುಗಳು ಕೇಳೋ ಆಸೆ ನಮಗಿದೆ ದಯವಿಟ್ಟು. ಈ ಕಷ್ಟ ನನಗೆ ಮಾತಾಡೋದಲ್ಲ, ನಿಮಗಳಿಗೆ ಎದ್ದು ಹೋಗೋದು. ಎಲ್ಲ ಪ್ರೋಗ್ರಾಮ್ ಮುಗಿದ ಮೇಲೆ ನೆಮ್ಮದಿಯಾಗಿ ಎದ್ದು ಹೋಗೋಣ ಅಂತಂದರೆ ಇವರು ಮಾತಾಡ್ತಾರೆ ಕೇಳಬೇಕು ಅಂತಂದಮೇಲೆ ನನಗೆ ಅಫೆಂಡ್ ಆಗುತ್ತೆ ಅಂತ ನೀವು ಎದ್ದು ಹೋಗೋದು ಕಷ್ಟ ಆಗುತ್ತೆ. ಕೇಳೋದಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋ ಪ್ರಶ್ನೆ ಅಲ್ಲ. ಆದರೆ ಒಂದು ವಯಸ್ಸಾಗಿದೆ, ಕಣ್ಣು ಸ್ವಲ್ಪ ಸುಮಾರು, ಎದ್ದು ಹೋಗಿದ್ದು ಗೊತ್ತಾಗುತ್ತೆ, ಯಾರು ಎದ್ದು ಹೋಗಿದ್ದು ಗೊತ್ತಾಗಲ್ಲ. ಹಾಗಾಗಿ ಧೈರ್ಯವಾಗಿ ಎದ್ದು ಹೋಗಿ, ಸಮಸ್ಯೆನೇ ಇಲ್ಲ. ನಾನು ಇದನ್ನು ಎಷ್ಟೋ ಸರಿ ಮಾಡಿದ್ದೀನಿ. ಬರೆದ ಅಭ್ಯಾಸ, ಮಾತಾಡಿ ಅಭ್ಯಾಸ ಬಹಳ ಕಮ್ಮಿ. ಮಲ್ಲೇಶ್ವರದಾದ್ರಿಂದ ನಾನು ಮಲ್ಲೇಶ್ವರದಲ್ಲಿ ಹುಟ್ಟು ಬೆಳೆದವನು, ಹಾಗಾಗಿ ಹಳೆಯ ಕೆಲವು ನೆನಪುಗಳನ್ನು ಮೆಲುಕು ಹಾಕ್ತೀನಿ. ಯಾಕಂದರೆ ಆ ನೆನಪುಗಳು ಕಾಡಿ ನನ್ನ ಸ್ಕ್ರಿಪ್ಟ್ಗಳಲ್ಲಿ ಬಂದವು, ಆ ಅನುಭವಗಳು ಕಾಡಿ ನನ್ನ ಬರಹದಲ್ಲಿ ಬಂದದ್ದು. ಇಲ್ಲಿ ಬೆಳೆದದ್ದು ನಾನು, ಈ 15ನೇ ಕ್ರಾಸು, 14ನೇ ಕ್ರಾಸು, 13ನೇ ಕ್ರಾಸು ಓದಿದ್ದು ನಾನಿಲ್ಲಿ ಕಾರ್ಪೊರೇಷನ್ ಹೈಸ್ಕೂಲ್ನಲ್ಲಿ, ಹೈಸ್ಕೂಲ್ ಫಸ್ಟ್ ಇಯರ್ ಅಂತ ಹೇಳಿ. ಅಫ್ಕೋರ್ಸ್ ಆಗ
ಈ ಸಂಪಿಗೆ ರೋಡ್ ಮಾರ್ಗವಾಸ ರೋಡ್ ಮಧ್ಯದ್ದು ಮಾತ್ರ ಮಧ್ಯಮ ವರ್ಗ ಮಾರ್ಗವಾಸ ರೋಡ್ ಮೇಲಿನವರೆಲ್ಲ ಬಹಳ ರಿಚ್ ಎಲ್ಲ 100 ಟು 120 ಸೈಟ್ ನವರು ಸಂಪಿಗೆ ರೋಡ್ ಇಂದ ಆ ಕಡೆವರೆಲ್ಲ 1.5 ಚದರ 2 ಚದರ 3 ಚದರ ಮನೆಲಿದ್ದವರು ನಾನು ಸಂಪಿಗೆ ರೋಡ್ ಇಂದ ಆ ಕಡೆ ಹುಟ್ಟಿದಂತ ಈ ಕಡೆ ಅಲ್ಲ ಆಗಾಗ ಒಮ್ಮೊಮ್ಮೆ ಈ ಕಡೆ ನಮ್ಮ ನೆಂಟರಿದ್ರು ಅವರ ಮನೆಗಳಿಗೆ ಬರ್ತಿದ್ದೆ ಅವರ ಮನೆ ಬಗ್ಗೆ ನಮಗೆ ಯಾವಾಗಲೂ ಒಂದು ಜೋಕ್ ಇರೋದು ಯಾವಾಗ ಅವರ ಮನೆಗೆ ಹೋದ್ರು ದಯವಿಟ್ಟು ಬ್ರೇಕ್ಫಾಸ್ಟ್ ಗೆ ಬೆಳಗ್ಗೆ ಬನ್ನಿ ಅನ್ನೋರು ಆ ಕಾಲದಲ್ಲಿ ವೆಹಿಕಲ್ ಗಳಿಲ್ಲ ನಡಕೊಂಡೆ ಹೋಗೋದು ದಯವಿಟ್ಟು ಬ್ರೇಕ್ಫಾಸ್ಟ್ ಇನ್ನೊಂದ ಸಾರಿ ಬರೋ ಸಾಧ್ಯತೆ ಇರುತ್ತಾ ಇರಲ್ಲ ಹಾಗಾಗಿ ನಾವು ಅವರ ಮನೆಗಳನ್ನೆಲ್ಲ ಬ್ರೇಕ್ಫಾಸ್ಟ್ ಕರೆಯೋರ ಮನೆ ಅಂತಾನೆ ಆ ಕಾಲದಲ್ಲಿ ಕರೀತಾ ಇದ್ದೀವಿ ಆಗೊಂದು ಮನೆ 3 ವರ್ಷದರ ಮನೆ ಇತ್ತು ನಮ್ಮಲ್ಲ 5 ಜನ ಇದ್ವಿ ಪರ್ಮನೆಂಟ್ ಆಗಿ ಇನ್ನಿಬ್ರು ಯಾರಾದರೂ ನೆಂಟರು ಇದ್ದೇ ಇರೋರು 7 ರಜಾ ದಿನಗಳು ಬಂದ್ರೆ ಇನ್ನು 4-5 ಜನ ಬರೋರು 10 11 ಆಗೆಲ್ಲ ಅಡಿಗೆ ಮನೆ ಮುಖ್ಯ ನಂತರ ರೂಮ್ ಟಾಯ್ಲೆಟ್ ಬಾತ್ರೂಮ್ ವಟಾರಕ್ಕೆ ಕಾಮನ್ 9 ಮನೆಗೆ 3 ಟಾಯ್ಲೆಟ್ ಆದ್ರೆ ಆರೋಗ್ಯ ಎಲ್ಲರಿಗೂ ಅದ್ಭುತವಾಗಿತ್ತು ಈಗಿನ ತರಹ ದಿನಕ್ಕೆ 3 ಸಾರ್ತಿ ಹೋದದ್ದು ನನ್ನ ನೆನಪಲ್ಲೇ ಇಲ್ಲ ಈಗ ಊಟ ಕಮ್ಮಿ ಮಾಡ್ತಾರೆ ಬಾತ್ರೂಮ್ ಟಾಯ್ಲೆಟ್ಸ್ ಅವಶ್ಯಕತೆಗಳು ಜಾಸ್ತಿ ಇವೆ ಹಾಗಾಗಿ ನೀವು ಅಡ್ವರ್ಟೈಸ್ಮೆಂಟ್ಸ್ ನೋಡಬಹುದು ಏನು ಬರೀತಾರೆ ದೀಸ್ ಆರ್ ನಾಟ್ ಟಾಯ್ಲೆಟ್ಸ್ ದೀಸ್ ಆರ್ ಲಿವಿಂಗ್ ರೂಮ್ಸ್ ಅಂತ ಯಾ ವಿ ನೀಡ್ ದೋಸ್ ಲಿವಿಂಗ್ ರೂಮ್ಸ್ ದೀಸ್ ಡೇಸ್ ಫಾರ್ ಒನ್ ಪರ್ಟಿಕ್ಯುಲರ್ ರೀಸನ್ ನನಗೆ ಇತ್ತೀಚೆಗೆ ಅನಿಸಿದ್ದದೆ ವಾರ 5 ದಿನ ನಾವು ಬಹಳ ಬಿಸಿ ಇರ್ತೀವಿ ಮನೆಯಲ್ಲಿ ಅಡಿಗೆ ಪಡಿಗೆ ಏನು ಮಾಡಲ್ಲ ಬಿಟ್ಟಾಗಿದೆ ಯಾಕಂದ್ರೆ ಈಗ ಮನೆಗಳಲ್ಲಿ ಬಾತ್ರೂಮ್ ಟಾಯ್ಲೆಟ್ ಮುಖ್ಯ ಆಗುತ್ತೆ ಕಿಚನ್ ಇಲ್ಲದಿದ್ರೂ ಪರವಾಗಿಲ್ಲ ಅಂತ ಓಪನ್ ಕಿಚನ್ ಡೈನಿಂಗ್ ಟೇಬಲ್ ಇದೆಲ್ಲ ಒಂದೇ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಹಾಗಾಗಿ ಈಗ ಏನಾಗುತ್ತೆ 5 ದಿನ ಬರಿ ಆಚೆನೆ ಇರೋದ್ರಿಂದ ಜಂಕ್ ಫುಡ್ ತಿಂದು 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 ವೀಕೆಂಡ್ ಒಂದು ಪಾರ್ಟಿ ಮುಗಿಸಿ ಸಂಡೇ ಪೂರ್ತ ಪ್ರಾಬಬಲಿ ಟಾಯ್ಲೆಟ್ ಅಲ್ಲೇ ಕಳೆಯಬೇಕಾಗುತ್ತೆ ಯಾಕಂದ್ರೆ ಅದೇನೋ ಹೇಳ್ತಾರಲ್ಲ ನಾರು ಬೇರು ಎಲ್ಲ ತಿಂದು ತಿಂದಂತ ಎಲ್ಲ ಜಂಕ್ ಫುಡ್ ದಾರಿ ಕಾಣಬೇಕಲ್ಲ ಆಚೆಗೆ ಜೊತೆಗೆ ಒಂದು ಸ್ನಾನ ಬಟ್ಟೆ ಬರೆ ಎಲ್ಲ ಹಾಗಾಗಿ ಪ್ರಾಬಬಲಿ ವಿ ನೀಡ್ ಮೋರ್ ಆಫ್ ಬಾತ್ರೂಮ್ಸ್ ದೀಸ್ ಡೇಸ್ ಅಂಡ್ ಲೆಸ್ ಆಫ್ ಲಿವಿಂಗ್ ರೂಮ್ಸ್ ಅಂತ ಮೂರವರ ಚದರ ಮನೆಯಲ್ಲಿ ನೆಮ್ಮದಿಯಾಗಿರ್ತಿದ್ವಿ ಯಾರು ಬಂದ್ರು ಏನು ಅನ್ನಿಸ್ತಿರ್ಲಿಲ್ಲ ಈಗ 3 ಬೆಡ್ ರೂಮ್ ಅನ್ನಲಿದ್ದೀನಿ 3 ಬೆಡ್ ರೂಮ್ 2 ಟಾಯ್ಲೆಟ್ ಇರೋ ಮನೆ ಒಂದು ಅಡಿಗೆ ಮನೆ ಇದೆ ಡೈನಿಂಗ್ ಹಾಲ್ ಎಲ್ಲ ಇದೆ ಮನೆಲಿರೋದು ಇಬ್ರೇ ಆದ್ರೂ ಸಂಜೆ ಮನೆಗೆ ಬಂದಾಗ ಮನೆ ಮುಂದೆ ಚಪ್ಪಲಿ ಇದ್ರೆ ಯಾರು ಬಂದಿರಬಹುದು ಗಂಡಸರ ಹೆಂಗಸರ ಅಥವಾ ರಾತ್ರಿ ಇಲ್ಲೇ ಉಳ್ಕೊಳ್ಳೋ ಅಂತವರ ಅಕಸ್ಮಾತ್ ರಾತ್ರಿ ಇಲ್ಲೇ ಉಳ್ಕೊಂಡ್ರೆ ಬೆಳಗ್ಗೆ ನಾನು ಎಲ್ಲಿ ಕೂತ್ಕೊಂಡು ಬರೀಬೇಕು ಇಷ್ಟೆಲ್ಲ ಸಂಕಟ ಇವಾಗ ಕಾಡುತ್ತೆ ಪ್ರಾಬಬಲಿ ಮನೆಗಳು ದೊಡ್ಡದಾಗ್ತಾ ಇದ್ದಂಗೆ ನಮಗೆ ಜನಗಳನ್ನು ಸಹಿಸಿಕೊಳ್ಳೋ ಚೈತನ್ಯ ಕಮ್ಮಿ ಆಗ್ತಾ ಬಂತು ಅಂತ ಕಾಣುತ್ತೆ ಹಾಗೆ ಇನ್ನೊಂದು ಇತ್ತೀಚೆಗೆ ನಾನು ಬಹಳ ಕೇಳಬಂತದ್ದು ಏನಂದ್ರೆ ನಾವೆಲ್ಲ ಬಹಳ ಇಂಡಿಪೆಂಡೆಂಟ್ ಆಗಿದ್ದೀವಿ ವಿ ಡೋಂಟ್ ಡಿಪೆಂಡ್ ಆನ್ ಎನಿಬಡಿ ಅಟ್ ಆಲ್ ನಮ್ಮೆಲ್ಲರೂ ನಮ್ಮ ಬದುಕನ್ನು ನಾವೇ ಮಾಡ್ಕೋತೀವಿ ಅಂತ ಆದರೆ ಅದರದ್ದು ಇನ್ನೂ ಒಂದು ಬಿದ್ದೆ ನಮ್ಮ ಯೋಗ್ಯತೆ ಇದೆ ಅಂತ ಜನ ಸಿಕ್ತಾರ ಆ ಅನುಮಾನಗಳು ನಮಗೆ ಜಾಸ್ತಿ ಇದೆ ಅಲ್ವಾ ಯಾವುದ ನನ್ನ ಚಿಕ್ಕ ವಯಸ್ಸಿನಲ್ಲಿ ಗಂಡ ಮಗನ ಯಾರ ಮನೆಗಾದರೂ ಓದಕ್ಕೆ ಅಂದ್ರೆ ದೆಮ್ಮದಿಯಾಗಿ ಹೆಚ್ಚು ಕಮ್ಮಿ ನಮ್ಮಲ್ಲಿರೋ ಮುಕ್ಕಾಲ್ವಾಸಿ ಜನ ಅವ್ರ ಸೋದರ ಮಾವನ ಮನೆಗಳಲ್ಲೇ ಬೆಳೆದದ್ದು ನಾನು ಕೂಡ ಕರ್ಕೊಂಡೋಗಿ ಇವನು ಏನೋ ಮನೆಲಿದ್ರೆ ಓದಲ್ಲ ಕಣ ಅಲ್ಲಿ ಕರ್ಕೊಂಡು ಹೋಗು ಅಂದ್ರೆ ಅಲ್ಲಿ ಕರ್ಕೊಂಡೋಗೋರು ಓದಿಸೋರು ಈಗ ಕರ್ಕೊಂಬಂದು ಇಟ್ಕೊಳಕ್ಕಾಗತ್ತಾ ಗಾಬರಿ ಆಗುತ್ತೆ ಅದೇನು ಚಟ ಕಲಿತಾನೋ ಅದೇನು ಮಾಡ್ತಾನೋ ನಾವ್ಯಾಕೆ ಜವಾಬ್ದಾರಿ ತಗೊಳ್ಳೋಣ ಇಲ್ವಾ ಹಾಗೆ ಹೆಣ್ಣು ಮಕ್ಕಳಿಗೆ ಇವಾಗ ಯಾರ್ದಾದ್ರು ಮನೆಗೆ ನಾವು ಬಿಡ್ತೀವ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಈಸ್ ಬೆಟರ್ ಅಂತ ಬರೀ ವೀಕೆಂಡಿಗೆ ವಿಸಿಟ್ ಮಾಡು ಸಾಕು ಅಲ್ಲೇ ಇರುವಂತ ಅವಶ್ಯಕತೆ ಇಲ್ಲ ಎಲ್ಲೋ ಒಂದು ಕಡೆ ಈ ಭಾವಗಳು ಬದಲಾಗಿದೆ ಹಣ ನಮ್ಮ ಹತ್ರ ಜಾಸ್ತಿ ಸೇರಿದೆ ಅದರ ಉಪಯೋಗ ಕಮ್ಮಿ ಆಗಿದೆ ಫೋನ್ಗಳು ಜಾಸ್ತಿ ಬಂದಿವೆ ಮಾತಾಡೋ ವಿಷಯ ಕಮ್ಮಿ ಇದೆ ಟಿವಿಗಳು ಜಾಸ್ತಿ ಇವೆ ಚಾನೆಲ್ಗಳು ಜಾಸ್ತಿ ಇವೆ ನೋಡೋ ಅಂತವು ಕಮ್ಮಿ ಇವೆ ಫ್ರಿಜ್ ದೊಡ್ಡದಿದೆ ತುಂಬಿರುತ್ತೆ ಅದರಲ್ಲಿ ತಿನ್ನುವಂಥದ್ದು ಕಮ್ಮಿ ಇರುತ್ತೆ ಮನೆ ದೊಡ್ಡದಿದೆ ಎಲ್ಲವೂ ಇದೆ ಅದರ ಉಪಯೋಗಿಸುವಂಥದ್ದು ಕಮ್ಮಿ ಇರುತ್ತೆ ಆಗ ಒಂದು ಜೊತೆ ಚಪ್ಪಲಿ ಬಹಳ ಕಷ್ಟಪಟ್ಟು ಬರೋದು ಈಗ ಎಂಟ್ರ್ ಆದಕೂಡಲೇ ಬರೀ ಜೊತೆ ಚಪ್ಪಲಿಗಳೇ ಆಗ ಚಪ್ಪಲಿಗಳ ಮೇಲೆ ಜನ ನಂಬರ್ ಎಷ್ಟಿರ್ಬೋದು ಅಂತ ಹೇಳ್ಬೋದಿತ್ತು ಈಗ ಇಬ್ಬರಿದ್ರೆ 20 ಜೊತೆ ಇರುತ್ತೆ ಇಲ್ವಾ ಬದಲಾಗಿದೆ ಬಹಳ ಬದಲಾಗಿದೆ ಆದರೆ ಒಂದೇ ಒಂದು ಎಲ್ಲೋ ಒಂದು ಕಡೆ ಎಲ್ಲಿ ಅಂತಂದರೆ ಕಳೆದು ಹೋಗಿದ್ದೀವ ಅಂತ ಸಣ್ಣ ಸಣ್ಣದಾಗೆಲ್ಲೋ ಕಳೆದು ಹೋಗಿದ್ದೀವ ಅನ್ನೋದೊಂದು ಕಾಡುತ್ತೆ ಯಾವತ್ತೂ ನನಗೆ ವೈಯಕ್ತಿಕವಾಗಿ ಅನಿಸಿದ್ರೆ ಎಲ್ಲೋ ಒಂದು ಕಡೆ ಸಾಕಷ್ಟು ಕಳ್ಕೊಂಡಿದ್ದೀವಿ ಅದನ್ನು ಹುಡುಕೋ ಪ್ರಯತ್ನ ನಾವು ಮಾಡ್ತಾ ಇಲ್ಲ ಆದರೆ ಅದೆಲ್ಲವೂ ಇದೆ ಅಂತ ಸುಳ್ಳು ಹೇಳಿಕೊಂಡು ಬದುಕೋ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಆ ಸಂಭ್ರಮಗಳು ಇವಾಗ ಕಾಣಿಸಲ್ಲ
ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಕಂಡಂತ ಸಂಭ್ರಮಗಳು ಇವಾಗ ಇಲ್ಲ ಆಗ ಮನೆಯಲ್ಲಿ 50 ಜನ 60 ಜನ ಒಂದು ಛತ್ರ ಮಾಡಿ 100 ಜನ ಸೇರಿದ್ರು ಕೂಡ ಯಾರೋ ಯಾರನ್ನ ಬಯ್ಯೋರು ಯಾರೋ ಯಾರತ್ರ ಜಗಳ ಆಡೋರು ಅತ್ತಿಗೆ ನಾದಿನಿ ಆ ಕಾಲದಲ್ಲ ಎಲ್ಲ ಕಾಲದಲ್ಲೂ ಹೊರದಾಡಿದ್ದಿದೆ ನಮ್ಮ ಅಜ್ಜಿನು ಮುಖ ದಪ್ಪ ಮಾಡ್ಕೊಂಡು ಕೂತಿದ್ ನೋಡಿದಿನಿ ಹಾಗ ನೋಡಿದ್ರೆ ನಾನು ಮೊದಲು 20 ವರ್ಷ ನನ್ನ ಬದುಕಿನಲ್ಲಿ ನಮ್ಮ ಅಜ್ಜಿ ನಕ್ಕಿದ್ದೆ ನೋಡಿರಲಿಲ್ಲ ನಾನು ನಮ್ಮ ಅಜ್ಜಿಗೆ ನಗು ಬರುತ್ತೆ ಅಂತಾನೆ ಗೊತ್ತಿರಲಿಲ್ಲ ನನಗೆ ಅಂತ ನಾನು ಹೇಳೋದು ಏನಂದ್ರೆ ಈ ತರದ್ದು ಆಗಲೂ ಇತ್ತು ಈಗಲೂ ಇತ್ತು ಆದರೆ ಒಂದೇನು ಅಂದ್ರೆ ಆಗ ಸ್ವಲ್ಪ ನಿಜ ಹೇಳ್ತಿದ್ರು ಈಗ ಸ್ವಲ್ಪ ಸುಳ್ಳು ಹೇಳ್ತಾರೆ ಪಿಯುಸಿ ರಿಸಲ್ಟ್ ಬಂದ ತಕ್ಷಣ ಯಾರ ಮನೆಗೂ ಹೋಗೋಂಗೇ ಇಲ್ಲ ಎಲ್ಲ 99 ರ ಮೇಲೆ ಹೇಳ್ತಾರೆ ಅವರಿಗೂ ಗೊತ್ತು ಸುಳ್ಳು ನಮಗೂ ಗೊತ್ತು ಸುಳ್ಳು ಇಲ್ವಾ ಹೇಳ್ಕೋಬೇಕು 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 ಯಾವಾಗ ಹೇಳ್ಕೊತೀವಿ ಗೊತ್ತಾ ನಾವು ಅದು ಸಾಲದು ಅಂತ ನಮಗೆ ಅನ್ನಿಸಿದಾಗ ಅದು ಜಾಸ್ತಿ ಅಂತ ಹೇಳ್ಕೊತೀವಿ ನಮ್ಮ ಮನಸ್ಸಿಗೆ ಅದು ಸಾಕು ಅಂತ ಅನ್ಸಿದ್ರೆ ಹೇಳ್ಕೊಳ್ಳೋ ಅವಶ್ಯಕತೆನೇ ಬರಲ್ಲ ಅಲ್ವಾ ಸುಖವಿಲ್ಲದಕ್ಕೆ ಸುಖದ ಬಗ್ಗೆ ಜಾಸ್ತಿ ಚರ್ಚಿಸುತ್ತೀವಿ ಸುಖದ ಬಗ್ಗೆ ಜಾಸ್ತಿ ಹೇಳ್ತೀವಿ ಅಯ್ಯೋ ನಮಗೆ ಏನು ತೊಂದ್ರೆ ಆ ಓಹೋ ಅಂತಲೇ ಇರ್ತಾರೆ ಆದರೂ ಕೂಡ ಯಾವುದೋ ಯಶವಂತಪುರದ ಮೂಲೆಯಲ್ಲಿ ಇರೋ ಒಂದು ಸಣ್ಣ 30 40 ಸೈಟಿಗೆ 8 ಜನ ಹೊರದಾಡ್ತಾ ಇರ್ತಾರೆ ಎಲ್ಲ ಓ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ತಾ ಇರ್ತಾರೆ ಎಲ್ಲೋ ಒಂದು ಕಡೆ ಈ ಸುಳ್ಳುಗಳು ಬದುಕಿಗೆ ಬಹಳ ಮುಖ್ಯ ಆಗೋಗಿವೆ ಬೇಕಿಲ್ಲ ಅನ್ಸುತ್ತಪ್ಪ ಎಲ್ಲರ ಹತ್ರ ಕೋಟ್ಯಾಂತರ ರೂಪಾಯಿ ಇರೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲಿ ಎಲ್ಲವೂ ಇದೆ ಅಂದಾಕ್ಷಣ ನನ್ನ ಮನೆಯಲ್ಲೂ ಇರಬೇಕು ಅನ್ನೋದೇನಿಲ್ಲ ಅವಶ್ಯಕತೆ ಇದ್ದಷ್ಟು ಎಲ್ಲರಿಗೂ ಇದ್ದರೆ ಸಾಕು ಏನು ಕರಗಿಸುವಷ್ಟು ಕೊಲೆಸ್ಟ್ರಾಲ್ ಎಲ್ಲರಲ್ಲೂ ಇರಬೇಕು ಅಂತ ಕಾನೂನು ಇದೆಯಾ ಇಲ್ಲ ಅಂತ ಅನ್ಸತ್ತಪ್ಪ ಯಾಕೆ ಇರಬೇಕು ಹೇಳಿ ಅಕಸ್ಮಾತ್ ಇಲ್ದಿದ್ರೆ ಇಲ್ಲ ರೀ ಏನು ತಲೆ ಕೆಡಿಸ್ಕೊಳ್ಳೋಣ ಎಲ್ಲಿವರೆಗೂ ಯಾರ ಮನೆ ಮುಂದೆ ಹೋಗಿ ಕೈ ಚಾಚಲಿಲ್ಲವೋ ಅಲ್ಲಿವರೆಗೂ ನಾನು ಬದುಕ್ಬಿಟ್ಟೆ ಅಲ್ವಾ ಪ್ರಾಬಬಲಿ ಬದುಕಿಗೆ ಇಷ್ಟು ಸಾಕು ಅಂತ ನನಗನ್ಸುತ್ತೆ ಆದರೆ ಎಲ್ಲೋ ಒಂದು ಕಡೆ ಇದು ನನಗನ್ಸಿದ್ದು ಇಷ್ಟು ವಯಸ್ಸಾದ ಮೇಲೆ ಆ ವಯಸ್ಸಲ್ಲಿ ಅನ್ನಿಸ್ಲಿಲ್ಲ ನೋಡಿ ಯಾವುದೋ ಪೆನ್ಸಿಲಿಗೆ ಜಗಳ ಆಡಿದ್ದೀವಿ ಪುಸ್ತಕಕ್ಕೆ ಜಗಳ ಆಡಿದ್ದೀವಿ 20-25 ವರ್ಷದ ಹಿಂದೆ ಯಾವುದೋ ಒಂದು ಸಂಬಂಧದಲ್ಲಿ ಹೊಡೆದಾಡಿದ್ದು ಇವತ್ತಿನ ದಿವಸ ಅನ್ಸುತ್ತೆ ಏನು ಒಳ್ಳೆ ಆತು ಬುದ್ಧಿ ಏನಾಗಿತ್ತು ಅಂತ ಬುದ್ಧಿ ಇರಲಿಲ್ಲ ಅಂತಲ್ಲ ಉಪಯೋಗಿಸೋಕ್ಕೆ ಬರ್ತಿರ್ಲಿಲ್ಲ ಅಷ್ಟೇನೆ ಅಂತ ಎಲ್ಲೋ ಒಂದು ಕಡೆ ಈ ಸಣ್ಣ 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 ಸಂಭ್ರಮಗಳನ್ನು ಬಿಟ್ಟುವ ಅಂತ ಈಗ ಹೇಳಿ ಯಾರಾದರೂ ಯಾವುದರ ಬಗ್ಗೆ ಏನಾದರೂ ಒಂದು ಒಳ್ಳೆ ಮಾತಾಡ್ತಾರಾ ಅಂತ ಆಹ ಮಾತಾಡಲ್ಲ ಫಂಕ್ಷನ್ಗೆ ಹೋಗ್ತೀವಿ ಕೂತ್ಕೋತೀವಿ ಅಯ್ಯ ಅರೇಂಜ್ ಮಾಡೋಕ್ಕೆ ಬರೋಲ್ಲ ಇವರಿಗೆ ಅಡುಗೆ ಯಾಕೋ ಸರಿ ಇಲ್ಲ ಅವನ ಅಡುಗೆ ಅವನು ನೋಡೋ ಸ್ನಾನವಿಲ್ಲ ನೋಡಿದ್ರೆ ಗೊತ್ತಾಗತ್ತೆ ಇವನು ನಮ್ಮವನಲ್ಲ ಯಾರಿಗೋ ಎಳೆ ಜನರ ಹಾಕಿ ತಗೊಂಬಂದ್ಬಿಟ್ಟಿದ್ದಾರೆ ಸಂಕಟ ನಮಗೆ ಯಾಕೆ ಸಂಕಟ ಅಂತ ಏನು ಮಹಾ ನೀವು ಮಾಡಿರೋದು ಆಯ್ತಪ್ಪ ಎಲ್ಲರೂ ನಿಕೃಷ್ಟವಾದ ಮನುಷ್ಯರೇ ಒಪ್ಕೊಂಬೋಣ ನಾವು ದೊಡ್ಡವರು ಅನ್ನೋ ಅಹಂಕಾರ ಯಾಕೆ ಅಂತ ಅಷ್ಟೆ ಅಲ್ವಾ ನಾವು ಅಷ್ಟೇ ನಿಕೃಷ್ಟ ಅಂದ್ಕೊಂಡ್ರೆ ಸುಖ ಅಲ್ವಾ ಮತ್ತೆ ಎಲ್ಲೋ ಒಂದು ಕಡೆ ಹೇಳ್ತೀನಿ ಕೇಳಿ ನಮಗೆ ಬಹಳ ಅಫೆಂಡ್ ಬೇರೆ ಆಗುತ್ತೆ ಎಲ್ಲದ್ರ ಬಗ್ಗೆನೂ ಲಾಸ್ಟ್ ಸಂಡೇ ಆ ಚಿನ್ಮಯ ಮಿಷನ್ ಅವರು ಉಪನಿಷತ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಅದು ಒಂದು ವಿಷುಯಲ್ ಪ್ರೋಗ್ರಾಮ್ ಮಾಡ್ತಾರೆ 10-10 ದೂರದರ್ಶನದಲ್ಲಿ ಬರ್ತಿದೆ ಬಹಳ ಜನ ನಾನು ನೋಡಿಲ್ಲ ಲಾಸ್ಟ್ ಸಂಡೇ ನಾನು ನೋಡಿದೆ ಅದೇ ಚಿನ್ಮಯ ಕೆಲವು ಪ್ರೋಗ್ರಾಮ್ಸ್ ನೋಡಿದ್ದೀನಿ ಲಾಸ್ಟ್ ಸಂಡೇ ಭಾಳ ಇಂಟ್ರೆಸ್ಟಿಂಗ್ ಆಗಿ ಬಂದಿತ್ತು ಅದು ಯಾರೋ ಮಹಾ ದೊಡ್ಡ ಸಾಹುಕಾರ ಅನ್ನಂತೆ ಕಾಶಿನಲ್ಲಿದ್ದವನು ಅವನು ಒಂದು ದಂಡೆನೆ ಕೊಂಡ್ಕೊಂಡಿದ್ದಂತೆ ಅಂತಹ ಸಾಹುಕಾರ ರಾಜ ಅವನ ಹತ್ರ ಸಾಲ ತಗೋತಾನೆ ಅಂತಹ ದೊಡ್ಡ ಮನುಷ್ಯ ಅವನು ಅವನು ಬಂದ ದಂಡೆ ಮೇಲೆ ನಿಂತ್ಕೊಂಡು ಕೇಳ್ತಾನೆ ಇವತ್ತಿನ ದಿವಸ ಯಾರಿಗೆ ಏನು ಬೇಕು ಕೇಳಿಕೊಡ್ತೀನಿ ಅಂತ ಅಂದರೆ ಅಂಥ ಒಂದು ದಾಶ್ಯ ಇದ್ದಂಥದ್ದು ಭಿಕ್ಷು ಬಂದು ನಿಲ್ತಾನೆ ನಿನಗೇನು ಬೇಕು ಭಿಕ್ಷು ತಗೋ ಅಂತಾನೆ ಅವನು ಅದಕ್ಕೆ ಅವನಂತಾನೆ ಏನು ಕೊಟ್ಟಿಯಾ ನೀನು ಅಂತ ಎಷ್ಟು ದಿನ ಊಟ ಮಾಡ್ತೀಯ ಅಷ್ಟು ಕೊಡ್ತೀನಿ ಅಂತ ಅದು ಹೇಳ್ತಾನೆ ಆ ಹೊತ್ತಿಗೆ ಎಷ್ಟು ಹೊಟ್ಟೆ ತುಂಬತ್ತೋ ಅಷ್ಟೇ ತಿನ್ನಕ್ಕಾಗೋದು ಅದಕ್ಕಿಂತ ಜಾಸ್ತಿ ಬೇಯಿಸಿಟ್ರೆ ಕೆಡತ್ತೆ ಬೇಯಿಸಿ ಹಿಡಿದನ್ನು ಹುಳು ತಿನ್ನತ್ತೆ ಇವತ್ತೆಲ್ಲ ನಾಳೆ ಖಾಲಿ ಆಗತ್ತೆ ಅದು ಯಾತಕ್ಕೆ ಬೇಕು ಅಂತ ಧನ ಕನಕ ವಸ್ತು ಎಷ್ಟು ಬೇಕು ಕೇಳು ಅಂದ್ರಂತೆ ಅದಕ್ಕಂತಾನೆ ನೀನು ಎಷ್ಟೇ ಕೊಟ್ಟರು ಇದಕ್ಕಿಂತ ಜಾಸ್ತಿ ಇರೋ ನಿನ್ನೊಬ್ಬ ಇರ್ತಾನೆ ಇದು ಸಾಲದು ಅಂತಾನೆ ಅದು ಬೇಡ ಅಂತ ಕೊನೆಗೆ ಇವನು ಹೇಳ್ತಾನೆ ಸಾಹುಕಾರ ನಿನಗೇನು ಬೇಕು ಕೇಳು ಏನು ಕೊಡದೆ ನಾನು ಕಳಿಸ್ಲಾರೆ ಅಂತ ಆ ಭಿಕ್ಷು ಕೇಳ್ತಾನೆ ನಿನ್ನ ಅಹಂಕಾರ ದಯವಿಟ್ಟು ನನಗೆ ಕೊಟ್ಟುಬಿಡು ಅಂತ ಅಹಂಕಾರ ಭಿಕ್ಷುಕನಿಗೆ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅವನು ಹೇಳ್ತಾನೆ ನಾನು ಬೌದ್ಧ ಭಿಕ್ಷು ನಿನ್ನ ಅಹಂಕಾರನ ನನ್ನ ಭಿಕ್ಷಾಪತ್ರಕ್ಕೆ ಹಾಕ್ಬಿಡು ಅಂತ ಅದಕ್ಕೆ ನಾನು ಭಿಕ್ಷೆ ಕೇಳಿದ್ರೂ ಕೂಡ ನನಗೆ ಬೇಕಾದ್ದನ್ನು ನಾನು ಕೇಳ್ತಿಲ್ಲ ನಾನು ಬೌದ್ಧ ಭಿಕ್ಷು ನಿನ್ನಲ್ಲಿ ಬೇಡವಾದ್ದನ್ನು ನನಗೆ ಎಸ್ತು ಹೋಗು ನಿನ್ನಲ್ಲಿ ಅದು ಇರಬಾರದು ಅಂತ ಪ್ರಾಬಬ್ಲಿ ಇಲ್ಲೆಲ್ಲೋ ಒಂದು ಕಡೆ ನಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಇದೆ ಇಲ್ವಾ
ದೇರೆ ಅದೇ ಹೇಳ್ತೀನಲ್ಲ ಇವತ್ತು ಹಾರ ಹಾಕಕ್ಕೆ ಬಂದಾಗ ತಲೆಗೆ ಬಂದಿದ್ದು ಒಂದೇ ಮಾತು ಬಹಳ ಸರಿ ಅದಾಗಿದೆ ಅಂತ ನಾನು ಹಾಕೊಂಡ ಮೇಲೆ ಅದು ಯಾವುದಕ್ಕೂ ಹಾಕಕ್ಕಾಗಲ್ಲ ನಮ್ಮ ಯೋಗ್ಯತೆಗಳು ಅಷ್ಟೇ ಅಲ್ವಾ ನಾನು ಹಾಕೊಂಡ ಹಾರ ಯಾವುದಕ್ಕೆ ಹಾಕಲಿ ಹೇಳಿ ನಾನು ಅದನ್ನು ಮನೆಗೆ ಹೋಗಿ ಫೋಟೋ ಹಾಕಕ್ಕಾಗಲ್ಲ ದೇವರ ಪ್ರತಿಮೆಗೆ ಹಾಕಕ್ಕಾಗಲ್ಲ ಅದ್ಭುತವಾದ ಹಾರ ನನ್ನ ಕುತ್ತಿಗೆಗೆ ಬಿದ್ದುಕೊಳ್ಳೆ ನೆಕ್ಸ್ಟ್ ಸ್ಟೇಜಾಗಿ ತಿಪ್ಪೇನೆ ನಾವೆಲ್ಲ ಅಷ್ಟು ದೊಡ್ಡ ಮನುಷ್ಯರು ಅದಕ್ಕೆ ಇಷ್ಟ ಅಹಂಕಾರದ ಅವಶ್ಯಕತೆ ಇದೆಯಾ ಅನ್ನೋ ಪ್ರಶ್ನೆ ಇಲ್ಲ ಅಂತ ಅನ್ಸತ್ತಪ್ಪ ಅದರ ಗೊತ್ತಾಗ ಸ್ವಲ್ಪ ನಿಧಾನ ಅದರ ನಿಧಾನವಾಗಾದರೂ ಗೊತ್ತಾಗಲಿ ಅಂತ ಯಾಕಂದ್ರೆ ಅಹಂಕಾರ ಬಿಟ್ರೆ ನಮಗೆ ಸುಖ ಬೇರೆಯವರಿಗಲ್ಲ ಹಾಗಾಗಿ ಏನಾಗುತ್ತೆ ನಾನು ಫಂಕ್ಷನ್ ಹೋಗ್ತೀನಿ ಯಾರೋ ಹಲೋ ಹೇಳಲ್ಲ ಏನು ಅನ್ಸಲ್ಲ ಏನು ಅನ್ಸಲ್ಲ ಇದೇನಿದು ಫಸ್ಟ್ ಬ್ಯಾಚ್ ಅಲ್ಲಿ ತಿಂದುಬಿಡ್ತೀರಾ ಅಂತಾರೆ ತಿಂದ್ರೆ ಏನಾಗುತ್ತೆ ಏನು ಅನ್ಸಲ್ಲ ಚೆನ್ನಾಗಿರುತ್ತೆ ಡೈನಿಂಗ್ ಟೇಬಲ್ ಕ್ಲೀನ್ ಆಗಿರುತ್ತೆ ಅಡಿಗೆಯವರು ಹೊರತ್ನಲ್ಲಿ ಇರ್ತಾರೆ ಬಂದವರು ಸುಸ್ತಾಗಿರಲ್ಲ ಊಟ ಚೆನ್ನಾಗಾಗುತ್ತೆ ಎರಡನೇ ಬ್ಯಾಚ್ ಮೂರನೇ ಬ್ಯಾಚ್ ನಾಲ್ಕನೇದು ಕಷ್ಟ ಅಲ್ವಾ ಬಿಟ್ರೆ ಎಲ್ಲ ಒಂದು ಕಡೆ ಸುಖ ಇದೆ ಅಂತ ಕಾಣುತ್ತೆ ಎನಿವೇ ಮಾತಾಡ್ತಾ ಹೋದರೆ ಆಡ್ತಲೇ ಇರ್ತೀನಿ ಮಲ್ಲೇಶ್ವರದ ನೆನಪುಗಳು ಕಾಟಿದ್ದಕ್ಕೆ ಇಷ್ಟು ಮಾತು ಬಂತು ಆ ಕಾಲದ ನೆನಪು ಭಾಳ ಚೆನ್ನಾಗಿದೆ ನನ್ನ ತಂಗಿ ದೊಡ್ಡ ತಂಗಿ ಎರಡನೇ ತಂಗಿ ಇಬ್ಬರು ಹೋಗಿದ್ದೆ ಎಮ್ ಎಲ್ ಎ ಸ್ಕೂಲಲ್ಲೇ ಅದು ದೊಡ್ಡವಳು ಓದಿದ್ದು ಮೊದಲಿಗೆ ಸ್ಟೆಲ್ಲಾ ಮ್ಯಾರಿಸಿಗೆ ಸೇರಿದ್ಲು ಅವಳು ಅಲ್ಲೊಂದು 3 ವರ್ಷ ಮನೆಯಲ್ಲಿ ಎಂಥ ಮಡಿವಂತಿಕೆ ಅಂತಂದರೆ ಕಾನ್ವೆಂಟಿಗೆ ಸೇರಬಾರದು ಯಾಕೆಂದರೆ ಅಲ್ಲಿಗೆ ಸ್ಕರ್ಟ್ ಹಾಕ್ಕೊಂಡು ಹೋಗಬೇಕು ಹಾಗಾಗಿ ನಮ್ಮಮ್ಮ ಆ ಕಾಲದಲ್ಲಿ ಇವು ಕಾನ್ವೆಂಟಿಗೆ ಹೋಗದೇ ಇದ್ರೆ ಉದ್ಧಾರವೇ ಆಗಲ್ಲ ಅಂತ ಹೇಳಿ ಗುಟ್ಟಾಗಿ ಸ್ಕರ್ಟ್ ಹೊಲಿಸಿ 3.5 ಚದರದ ಮನೆಯಲ್ಲಿ ಗಂಡನಿಗೆ ಅತ್ತೆಗೆ ಮಾವನಿಗೆ ಗೊತ್ತಾಗದಷ್ಟು ಗುಟ್ಟಾಗಿ ಸ್ಕರ್ಟ್ ಹೊಲಿಸಿ ಅದು ಯಾವುದೋ ಮನೆಯಲ್ಲಿ ಸ್ಕರ್ಟ್ ಹಾಕ್ಕೊಂಡು ಮನೆಗೆ ಬಂದು ಇವಳು ಡ್ರೆಸ್ ಚೇಂಜ್ ಮಾಡ್ಕೋಬೇಕು ಈ ಕಾಲದ ಪ್ರಪಂಚ ನಾನು ನೋಡಿದ್ದೀನಿ ಯಾರಾದರೂ ನಾವು ಇವತ್ತು ಬದುಕಿದ್ರೆ ಅವತ್ತು ಆ ತಾಯಂದಿರು ಆ ಸನ್ನಿವೇಶದಲ್ಲಿ ಮಾಡಿದಂತಹ ಕ್ರಿಯೆಗಳಷ್ಟೇ ನಾವು ಸಾಧಿಸಿದ್ದೇನಿದೆ ಮಣ್ಣು ಏನಿಲ್ಲ ಇದ್ದದ್ದು ಒಂದಷ್ಟು ಕಡದ್ವೇನೋ ದುಡಿದದ್ದು ಏನಿಲ್ಲ ಇಷ್ಟು ಮಾತು ಹೇಳಿ ಮುಗಿಸ್ತೀನಿ ಎನಿವೇ ಇಷ್ಟೊತ್ತು ಕೇಳಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೀತಾರಾಮ್ ಅವರ ಮಾತುಗಳನ್ನು ಕೇಳೋದೆ ಒಂದು ಅದ್ಭುತ ಅದ್ಭುತ ಜೊತೆಗೆ ಅವಾಗವಾಗ ಸ್ವಲ್ಪ ಕೆನ್ನೆ ಕಿವಿ ಬೆನ್ನು ಎಲ್ಲ ಮುಟ್ಟು ನೋಡ್ಕೋತಾ ಇರಬೇಕು ಯಾಕಂದರೆ ಅವರ ಮಾತುಗಳೆಲ್ಲ ಅಂಥ ಚಾಟಿಯೇಟ್ ಹಾಗೆ ಬೀಳ್ತಾನೆ ಇರುತ್ತೆ ಇದು ವೇದಿಕೆ ಮೇಲಷ್ಟೇ ಅಲ್ಲ ಮೈಕ್ ಕೊಟ್ಟರಷ್ಟೇ ಅಲ್ಲ ಅವ್ರ ಜೊತೆ ಅಕಸ್ಮಾತಾಗಿ ನಿಮಗೆ ಖಾಸಗಿಯಾಗಿ ಕಳೀಲಿಕ್ಕೆ ಒಂದು ಕೆಲವು ನಿಮಿಷಗಳು ಯಾವತ್ತಾದರೂ ಏನಾದರೂ ಕಾರಣಕ್ಕೆ ನಿಮಗೆ ಸಿಕ್ಕಿದರೆ ಆಗ ಕೂಡ ಅವರ ಮನಸ್ಸು ಅಂಥದ್ದನ್ನೇ ಹೇಳುತ್ತೆ ಅಂದರೆ ಒಟ್ಟಾರೆ ಅವರ ಯೋಚನೆ ರೀತಿ ನೀತಿ ಜೀವನ ಎಲ್ಲವೂ ಕೂಡ ಹಾಗೆ ಇರುತ್ತೆ ಅದು ವೇದಿಕೆಯಲ್ಲಿ ನಿಮಗಾಗಿ ಬಂದ ಮಾತಲ್ಲ ಸೇತುರಾಮ್ ಇರೋದೇ ಹೀಗೆ ಥ್ಯಾಂಕ್ಸ್ ಅಣ್ಣ ಒಂದು SMS ಬಂದಿದ್ದನ್ನು ಶೇರ್ ಮಾಡ್ಕೊಳ್ತಾ ಊಟಕ್ಕೆ ಎದ್ದು ಹೊರಟೋಗೋಣ ಅವ್ರು ಹೇಳಿದ್ರು ಎಲ್ಲಿದ್ದೀರಿ ಎಲ್ಲ ಕಳ್ಕೊಂಡಿದ್ದೀವಲ್ರಿ ಗಳಿಸಿದ್ದೆಲ್ಲರಿ ಅಂತ ಒಂದು ಮಾತು ಕೇಳಿದ್ರಲ್ವ ಹಾಗೆ ಹಿಟ್ಲರ್ ಒಂದು ಕಡೆ ಎಲ್ಲ ಹೇಳ್ತಾರಂತೆ ನೀನು ಸತ್ತಾಗ ನಿನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಎಷ್ಟು ಎಕ್ಸ್ಟ್ರಾ ಉಳ್ಕೊಂಡಿದೆಯೋ ಅದಷ್ಟು ಅನ್ನೆಸೆಸರಿಲಿ ಯು ಬ್ಲಡಿ ಟಾಯ್ಲ್ಡ್ ಇನ್ ಯುವರ್ ಲೈಫ್ ಯು ವೇಸ್ಟೆಡ್ ಯುವರ್ ಲೈಫ್ ಫಾರ್ ಸೋ ಮಚ್ ಅಂತ ನಿನ್ನ ಅಕೌಂಟಲ್ಲಿ ಎಷ್ಟು ದುಡ್ಡು ಉಳಿದಿದೆ ಅದಷ್ಟು ನಿನ್ನ ಜೀವನ ದಂಡ ಮಾಡ್ಕೊಂಡೆ ಮುಂಡೆ ಇದೆ ನೀ ಸತ್ತಾಗ ಅಂತ ಹಾಗೆ ಅವಶ್ಯಕತೆ ಇಲ್ಲದಲ್ಲೇ ದುಡಿದು ಪರದಾಡುವಂಥ ಆಮೇಲೆ ಎಲ್ಲರೂ 91% PUC ತಗೊಳ್ಳುವಂಥ ಉದಾಹರಣೆಗಳು ಹೇಳೋಕ್ಕಾಗತ್ತೆ ಸೇತುರಾಮ್ ಅವ್ರ ಕೈ ಮಾತ್ರ ಬಂಧುಗಳೇ ಮತ್ತು ಇನ್ನೊಂದು ಹೇಳಿದ್ರು ಎಲ್ಲದರಲ್ಲೂ ಹುಡುಕ್ ಹುಡುಕ್ ಹುಡುಕ ಕುಟ್ಕಿ 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 ಎಳೆಯೋದು ನಾವು ಮಾತ್ರ ಸಾಚ ನೀವೆಲ್ಲ ಕೆಟ್ಟದು ಅಂತ ಹಾಗೇನು ಆಗದೆಲ್ಲ ಇರೋ ಹಾಗೆ ನಾವು ನೀವೆಲ್ಲ ಸೇರಿದ ಈ ಒಂದು 2 ಗಂಟೆಗಳನ್ನು ಬಹುಶಃ ಖುಷಿಯಾಗಿ ನೆಮ್ಮದಿಯಾಗಿ ಕಳೆದಿದ್ದೀವಿ ಅಂತ ಭಾವಿಸ್ತಾ ನಮ್ಮ ಆಹ್ವಾನ ಸ್ವೀಕರಿಸಿ ಬಂದ ನಿಮಗೆ ಧನ್ಯವಾದಗಳೊಂದಿಗೆ ಭೋಜನ ತಯಾರಾಗಿದೆ ಬಿಸಿ ಬಿಸಿಯಾಗಿದೆ ದಯವಿಟ್ಟು ಸ್ವೀಕರಿಸಿ ಮನಸ್ಸು ಒಪ್ಪಿದರೆ ಪುಸ್ತಕ CDಗಳಿವೆ ಅದರತ್ತ ಕೂಡ ಕಣ್ಣು ಹಾಯಿಸಿ ಅದಕ್ಕಿಂತ ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ಸಿದ್ರೆ ಜೇಬಿಗೆ ಕೈ ಹಾಕಿ ಯಾವುದು ಕೈ ಹಾಕ್ತಿರೋ ಬಿಡ್ತಿರೋ ದಯವಿಟ್ಟು ಭೋಜನ ಸ್ವೀಕರಿಸಿ ತುಳಸಿ ಗಿಡ ಇದೆ ಎಲ್ಲವನ್ನ ಸ್ವೀಕರಿಸಿ ಮತ್ತೊಮ್ಮೆ ಇಂಥದೇ ಒಂದು ಸಂದರ್ಭ ಮತ್ತೆಲ್ಲಾದರೂ ಆದಾಗ ಸೇರೋಣ ಇವತ್ತು ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು